ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಪತ್ರಕರ್ತರಿಗೆ ನಾನು ಸ್ವಾಗತವನ್ನು ಬಯಸ್ತಾ, ನಾನು ಓಜ್ವಾಳ್ ಪ್ರಕಾಶ್ ಫರ್ನಾಂಡಿಸ್, ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರು. ಇವರು ಬಡಗಲಪುರ ನಾಗೇಂದ್ರ ಅಂತ ರಾಜ್ಯ ಘಟಕದ ನಮ್ಮ ರಾಜ್ಯ ಅಧ್ಯಕ್ಷರು. ಇವರು ರವಿಕಿರಣ್ ಕುಣಾಚ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು. ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರೇಳಿ ಒಂದು ನಿಮಿಷ. ಪ್ರೇಮನಾಥ್ ಶೆಟ್ಟಿ ಅಂತ ಹೇಳಿ, ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲ್ಲ ಅಂತ ಪ್ರಧಾನ ಕಾರ್ಯದರ್ಶಿಗಳು. ಹೌದು. ಇವರು ಸನ್ನಿ ಡಿಸೋಜ ಅಂತ ಶೆಟ್ಟಿ ಬಾಳ್ತಿಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವರು ಸನ್ನಿ ಡಿಸೋಜ ನೀರ್ಮಾರ್ಗ ಅಂತ ನಮ್ಮ ರಾಜ್ಯ ಕಾಯಂ ಆಹ್ವಾನಿತ ರಾಜ್ಯ ಸಮಿತಿ ಕಾಯಂ ಆಹ್ವಾನಿತ. ಇವರು ಆದಿತ್ಯನಾರಾಯಣ ಕೊಲ್ಲಾಜೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಮತ್ತು ರಾಜ್ಯ ಯುವ ಘಟಕದ ಸಂಚಾಲಕರು. ಅದೇ ರೀತಿ ಇವರು ರೋನಿ ಮೆಂಡೋನ್ಸ್ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿ. ಅವರು ಮತ್ತೆ ವಿಶೇಷ ರೋನಿ ಮೆಂಡೋನ್ಸ. ಇವರು ವಾಲ್ವಿನ್ ಮ್ಯಾನೇಜರ್ಸ್ ಅಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು. ಇವರು ವಿಶೇಷ ಅತಿಥಿಗಳು ಟಿ ಜೆ ಅವಿನಾಶ್ ಅವರು ಇವತ್ತು ವಿಶೇಷ ಆಹ್ವಾನಿತರು ಮತ್ತೆ ಮ್ಯಾನೇಜರ್ಸ್ ಆಲ್ವಿನ್ ಮ್ಯಾನೇಜರ್ಸ್. ಬನ್ನಿ. ದೇವನೂರು ಮಾದೇವರ ಅಳಿಯವರು ಟಿ ಜೆ ಅವಿನಾಶ್ ಅಂತ ಅವರು ಲೇಖಕರು, ಕೃಷಿಕರು, ನೈಸರ್ಗಿಕ ಕೃಷಿಕರು ಮತ್ತೆ ಹವಾಮಾನ ವೈಪರೀತ್ಯ ಬೆಳಕಿನ ಬೇಸಾಯದ ಬಗ್ಗೆ ಪುಸ್ತಕ ಎಲ್ಲ ಬರೆದಿದ್ದಾರೆ. ಅದೇ ರೀತಿ ಇವರು ನಮ್ಮ ಸಾವಲಂಬಿದ ಅವರು ಜಿಲ್ಲಾ ಕಾರ್ಯದರ್ಶಿ. ಮತ್ತೆ ಇವರು ನಮ್ಮ ದಿವಾಕರ್ ಪೈ ಜಿಲ್ಲಾ ಉಪಾಧ್ಯಕ್ಷರು. ಓಕೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬೇಗ, ಹೋಗಿದ್ದಾ. ಅದೇ ರೀತಿ ನಮ್ಮ ಜಿಲ್ಲೆಯ ಕಾರ್ಮಿಕ ಜಿಲ್ಲಾ ಅಧ್ಯಕ್ಷರು ಮುಖಂಡರು ರಾಮಣ್ಣ ವಿಟ್ಲ. ಬನ್ನಿ ಬನ್ನಿ ಆಯ್ತು. ಸುರಮಣ್ಣ ಸರ್, ಈಗ ಮುಂದಾಗಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷ ಬಡಕಪ್ಪ ನಾಗೇಂದ್ರ ಅವರು ಈ ವಿಚಾರದಲ್ಲಿ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು. ಬೆಳ್ತಂಗಡಿಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ಎನ್ಡಿ ಸುಂದರೇಶ್ವರ್ ನೆನಪನ್ನು ಮಾಡೋ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಅವರು ನಮ್ಮ ಪ್ರಥಮ ಪ್ರಧಾನ ಕಾರ್ಯದರ್ಶಿಗಳು, ರೈತ ಚಳವಳಿಯ ಫೌಂಡರ್ ಅವರು. ಇವತ್ತು ಬರಗಾಲ, ರಾಜ್ಯ ಸರ್ಕಾರವೇ ಸರ್ಕಾರದ ಅಧ್ಯಯನ ವರದಿ ಕೇಂದ್ರ ಸರ್ಕಾರದ ಮುಂದಿದೆ. 190 ಭಾಗ ಪ್ರದೇಶ ಬರ ಪ್ರದೇಶ ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋದು ವರದಿ ಇದೆ, ಬರ ಇದೆ. ಕೇಂದ್ರ ಸರ್ಕಾರ ಇನ್ನೂ ಕೂಡ ಪರಿಹಾರ ಸಂಬಂಧಪಟ್ಟಂಗೆ ಹಣನ ಬಿಡುಗಡೆ ಮಾಡಿಲ್ಲ. ಮುಖ್ಯಮಂತ್ರಿ ನೇತೃತ್ವದ ನಿಯೋಗಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಪ್ರಧಾನಮಂತ್ರಿ. ಕಾಯಿಸಿದ್ರು, ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ಭೇಟಿಗಳು ಅವಕಾಶ ಕೊಟ್ಟರೆ ಕಾಯಿಸಿ ಕಟಾಚಾರ ಕೊಟ್ಟಂಗೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬರೀ 2,000 ರೂಪಾಯಿ ಪರಿಹಾರ ಕೊಡುತ್ತೆ, ಭಿಕ್ಷಾ ರೂಪದ ಪರಿಹಾರ. ನಿಜವಾಗಲೂ ಬರದಿಂದ ತತ್ತರಿಸೋಗಿರುವಂಥ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಇಚ್ಛಾಶಕ್ತಿ ಸರ್ಕಾರಕ್ಕಿದ್ದರೆ ಕನಿಷ್ಠ 25,000 ರೂಪಾಯಿನಾದ್ರೂ ಎಕರೆಗೆ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರ 10,000 ರೂಪಾಯಿ ಎಕರೆಗೆ ಅಂತ ಕನಿಷ್ಠ 25,000 ಎಕರೆಗೆ ಕೊಡಬೇಕಾಯಿತು. ಕೇಂದ್ರ ಸರ್ಕಾರ ನೆರವು ಬಂದ ಮೇಲೆ ಅದನ್ನು ಇನ್ನೂ ಹೆಚ್ಚು ವಿತರಣೆ ಮಾಡಬೇಕಾಗಿತ್ತು. ಇನ್ನೊಂದು ಕಡೆ ಸಾಲ ತಗೊಂಡಿದ್ದೀವಿ ನಾವು ರೈತರು, ಕೃಷಿ ಸಾಲ. ಹಿಂದೆ ಜಪ್ತಿ ಅರಾಜುಗಳು ಹಳ್ಳಿ ಮೇಲೆ ನಡೀತಿದ್ದ, ರೈತ ಚಳವಳಿ ಇರೋದ್ರಿಂದ ಸಾಧ್ಯ ಆಗಲಿಲ್ಲ. ಈಗ ಹೊಸ ಮಾದರಿ ಅದೇ ರೀತಿ ತಂತ್ರ ಮುಂದುವರಿಸ್ತಾ ಇದ್ದಾರೆ. ಬ್ಯಾಂಕುಗಳಲ್ಲಿ ಸುಮಾರು 100,000 ಬ್ಯಾಂಕುಗಳು ರೈತರ ಮೇಲೆ ರಾಜ್ಯದಲ್ಲಿ ಕೇಸ್ ಹಾಕಿದೆ. ದುಡ್ಡು ಕಟ್ತಾ ಇದ್ರೆ ಆನ್ಲೈನ್ ಮುಖಾಂತರ ಭೂಮಿನ ಹರಾಜು ಹಾಕೊಳ್ತಾ ಇದ್ದಾರೆ ಆನ್ಲೈನ್ ಮುಖಾಂತರ. ಇದನ್ನು ರಾಜ್ಯ ಸರ್ಕಾರ ತಡಿಬೇಕು. ರೈತರ ಯಾವುದೇ ಸ್ಥಿರ ಆಸ್ತಿಯನ್ನು
ಸಾಲಕ್ಕೋಸ್ಕರ ಅರಾಜಾಕಬಾರ್ದು, ಯಾಕಂದ್ರೆ ಜೀವನ ಆಧಾರ ಅದು. ಸಾಲ ವಸೂಲಿ ಕ್ರಮ, ಸಾಲ ಮರುಪಾವತಿ ಮಾಡೋಕ್ಕೆ ಬೇರೆ ರೀತಿ ಕ್ರಮಗಳು ಅನುಸರಿಸ್ಬೇಕು ಹೊರತು ಆಸ್ತಿಗಳನ್ನು ಕಿತ್ಕೊಳ್ಳೋದು ತಪ್ಪು. ಇದಕ್ಕೆ ನಾವು ಪತ್ರ ಬರ್ತೀವಿ ರೈತ ಸಂಘದಿಂದ, ಮುಖ್ಯಮಂತ್ರಿಯವ್ರನ್ನೂ ಸದ್ಯದಲ್ಲೇ ಭೇಟಿ ಆಗ್ತೀವಿ. ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಿರಿಗೆರೆಡು ಭಾಷಣ ಮಾಡ್ತಾ ನಾವು ತರ್ತೀವಿ ಕಾನೂನು ಅಂತೇಳಿದರು, ಬರೀ ಹೇಳ್ಬಿಟ್ಟಾದ್ರು ಮಾಡಲಿಲ್ಲ. ನೀವಾದರೂ ಮಾಡಿ ಅಂತೇಳಿ ಒಂದು ಒತ್ತಾಯ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅನಾಗರಿಕ ಪದ್ಧತಿ, ಸ್ಥಿರ ಸ್ವತ್ತನ್ನು ಹರಾಜು ಮಾಡೋವಂಥದ್ದು, ಬದುಕನ್ನ ಕಿತ್ಕೊಳ್ಳೋದು ಅಮಾನವೀಯವಾದ ಪದ್ಧತಿ ಅದು. ಬ್ರಿಟಿಷರು ಕೂಡ ಈ ಥರ ಮಾಡ್ತಿರಲಿಲ್ಲ. ಹೈದರಾಬಾದ್ ಕರ್ನಾಟಕದ ನಿಜಾಮರಾಳತೆ ಇತ್ತು, ಅಲ್ಲಿ ಸಾಲ ಕಟ್ಟೋಕ್ಕೆ ರೈತರಿಗೆ ಬೇರೆ ರೀತಿ ಅವಕಾಶ ಕೊಡ್ತಿದ್ರು. ಸ್ವಲ್ಪ ದಿನ ಬೇರೆ ಕೊಟ್ಟು ವ್ಯವಸಾಯ ಮಾಡ್ಕೊಂಡು ಸರ್ಕಾರವೇ ವಾಪಸ್ ಅವನಿಗೆ ಕೊಡ್ತಿತ್ತು. ಇಷ್ಟು ವರ್ಷ ಅಂತ ಭೂಮಿನ ಸ್ವಾಧೀನ ತಗೊಂಡು ವ್ಯವಸಾಯ ಮಾಡಿ ಸಾಲ ತಿಳಿದ್ರೆ ವಾಪಸ್ ಅವನಿಗೆ ಕೊಡ್ತಿತ್ತು, ಅರಾಜಂತೂ ಆಗ್ತಿತ್ತಿಲ್ಲ. ನಿಜಾಮರಾಳತೆಯಲ್ಲಿ ಈ ಥರ ಇತ್ತು. ಈಗ ಬ್ಯಾಂಕ್ಗಳು ಈ ಥರ ಹರಾಜುಗಳನ್ನ ಮಾಡ್ತಾ ಇದ್ದಾವೆ, ಇದಕ್ಕೊಂದು ತಡೆ ಬರಬೇಕು ಅನ್ನೋದು ಒಂದು. ಸರ್, ಒಂದು ವರ್ಷಕ್ಕೆ ಮೊರಟೋರಿಯಂ ಘೋಷಣೆ ಮಾಡಬೇಕು ವಸೂಲಾತಿಗೆ. ಅದು ಹೇಳ್ತೀನಿ ಹೇಳ್ತೀನಿ, ಮೊರಟೋರಿಯಂ ಇಲ್ಲ, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರು ಪಡೆದಿರುವಂಥ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಈಗ 9 ತಿಂಗಳಿಂದೇ ಸಂಸತ್ ನಡೆದಾಗ ಒಬ್ಬ ಎಂ ಪಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆರ್ಥಿಕ ಸಚಿವರು ಅಂದರೆ ನಿರ್ಮಲಾ, ರಾಜ್ಯ ಆರ್ಥಿಕ ರಾಜ್ಯ ಮಟ್ಟದ ರಾಜ್ಯ ಸ್ಥಾನವನ್ನು ಹೊಂದಿರುವಂಥ ಆರ್ಥಿಕ ಸಚಿವರು 993,000 ಕೋಟಿಯನ್ನು ಕಾರ್ಪೊರೇಟ್ ಕಂಪ್ನಿಗಳು ಮನ್ನಾ ಮಾಡಿದರು. 993,000 ಕೋಟಿಯನ್ನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಮನ್ನಾ ಮಾಡಿದ್ದಾರೆ. 526 ಕಾರ್ಪೊರೇಟ್ ಕಂಪ್ನಿಗಳು ವಿಲ್ಫುಲ್ ಡಿಫಾಲ್ಟರ್ ಆಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಸಾಲ ಮನ್ನಾ ಅನುಕೂಲ ಪಡ್ಕೊಳ್ಳೋಕ್ಕೆ ವಿಲ್ಫುಲ್ ಡಿಫಾಲ್ಟರ್ ಆಗಿದ್ದಾರೆ. 812 ಕೋಟಿಯಷ್ಟು ಇವರ ಆಡಳಿತ, ಮೋದಿಯವರ ಆಡಳಿತದಲ್ಲಿ ಕಾರ್ಪೊರೇಟ್ಗಳಿಗೆ ರಿಬೇಟ್ ಸಿಕ್ಕಿದೆ, ಬೇರೆ ಬೇರೆ ರೀತಿ ಟ್ಯಾಕ್ಸ್ ರಿಬೇಟ್ಗಳು, ಅನುಕೂಲಗಳು. ಆದರೆ ರೈತ ಹಗಲು ರಾತ್ರಿ ಕೆಲಸ ಮಾಡೋಂಥವನು, ಈ ದೇಶಕ್ಕೆ ಅನ್ನ ಹಾಕೋನಿಗೆ ಅವನು ಬೆಳೆದಂಥ ಬೆಲೆಗೆ ಸರಿಯಾಗಿ ಬೆಲೆನೂ ಕೊಡ್ತಾ ಇಲ್ಲ, ಅವನಿಗೆ ಉತ್ತೇಜನಗಳನ್ನೂ ಸಿಗ್ತಾ ಇಲ್ಲ, ಅವನಿಗೆ ಸೋಷಲ್ ಸ್ಟೇಟಸ್ಸು ತಗ್ಗಿಸ್ಬಿಟ್ಟಿವೆ, ರೈತ ಆತ್ಮಹತ್ಯೆ ಹೇಳ್ತಾರೆ. ಈ ಕರ್ನಾಟಕದಲ್ಲಿ ಮತ್ತೆ ಎಲ್ಲ ಜಿಲ್ಲೆಗಳ ಅಂಕಿಅಂಶ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. 400 ವರದಿಯಾಗಿದೆ ಮೊನ್ನೆವರೆಗೆ, ನಾನು ಹೊರದವ್ರಿಗೆ ಸರ್ಕಾರಿ ಲೆಕ್ಕ, ನಮ್ಮ ಲೆಕ್ಕ 800 ಚಿಲ್ಲರೆ. ಈಗ ನಾನು ಹೇಳ್ತೀನಿ, ಈಗ 2 ತಿಂಗಳಿಂದ ಈಚೆಗೆ ಹೇಳ್ತೀನಿ ನಾನು. ಸರ್, ಈಗ 9.5 ವರ್ಷ 1 ಲಕ್ಷ ಅಲ್ಲ 3.5 ಲಕ್ಷ ಒಟ್ಟು 2004 ಇದುವರೆಗೆ 370,000 ಏನೋ ಹೇಳ್ತಾರೆ. ಈಗ ಇವ್ರು ಹೇಳ್ದಂಗೆ 1.5 ಲಕ್ಷ ಮೋದಿಯವರ ಆಡಳಿತದಲ್ಲೇ ಆಗಿದೆ ಆತ್ಮಹತ್ಯೆ ಆಗಿದೆ. ಸಂಪೂರ್ಣವಾಗಿ ರೈತರು ಸಾಲ ಮನ್ನಾ ಮಾಡಬೇಕು ಒಂದು ಟೈಮು, ಮತ್ತೆ ರೈತ ಸಾಲಗಾರ ಆಗಬಾರ್ದು ಅಂತ ಒಂದು ನೀತಿಗಳು ರೂಪ ಬೀಳಬೇಕು ಅನ್ನೋದು ಒತ್ತಾಯ ಮಾಡ್ತಿದ್ದೆ. ನೀವು ಮನೆ ಇಟ್ಕೊಂಡಿರ್ತಾನೆ, ತೋಟ ಇಟ್ಕೊಂಡಿರ್ತಾನೆ, ಜಮೀನು ಇಟ್ಕೊಂಡಿರ್ತಾನೆ, ಅವನ ಆರ್ಥಿಕ ಸ್ಥಿತಿ ಹೆಂಗಿದ್ರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ ಇದೆ. ಅವನ ಮನೆ ಇರೋದ್ರಿಂದ ಜಮೀನಿನಿಂದ ಅವ್ನು ಬಿ ಪಿ ಎಲ್ ಕಾರ್ಡ್ ಕೊಡೋಣ ಅಷ್ಟೇ. ಅವನಿಗೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ. ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲದ ಹೊರಗೆ ಯಾವುದಾದ್ರು ಇದ್ದರೆ ಅದು ರೈತ ವರ್ಗ ಮತ್ತು ಅಸಂಘಟಿತ ಕಾರ್ಮಿಕ ವರ್ಗ. ಒಂದು ರೈತರಿಗೆ ಒಂದು ಬದುಕಕ್ಕೆ ಒಂದು ಆದಾಯ ಖಾತ್ರಿ ಬೇಕು ಅನ್ನೋದಕ್ಕೆ ವಿಶೇಷ ಯೋಜನೆಗಳು ರೂಪಿಸಬೇಕು. ಒಂದು ಕುಟುಂಬನ ಒಂದು ಘಟಕ ಅಂತ ಪರಿಗಣಿಸ್ಬೇಕು. ಆ ಮೂಲಕ ಒಂದು ಯೋಜನೆಗಳು ರೂಪಿಸಿ ಆ ಮಕ್ಕಳ ವಿದ್ಯಾಭ್ಯಾಸ, ಶಿಕ್ಷಣ ಜೊತೆಗೆ ಆರೋಗ್ಯ, ಬೇರೆ ಬೇರೆ ಕಮಿಟ್ಮೆಂಟ್ ಇರ್ತವೆ. 60 ವರ್ಷ ಆದಮೇಲೆ ಅವ್ರಿಗೆ ಪಿಂಚಣಿ, ಕೆಲಸ ಮಾಡೋಕ್ಕಾಗಲ್ಲ, 60 ವರ್ಷ ಮೇಲೆ ಯಾಕೆ ಕೆಲಸ ಮಾಡೋಕ್ಕಾಗುತ್ತೆ. ಈ ಥರ ವ್ಯವಸ್ಥೆಗಳನ್ನು ರೂಪಿಸೋಕ್ಕೆ ನಾವು ಮೊದಲಿಂದ ರೈತರು ಹೇಳ್ತೀವಿ, ಈಗ ಹೇಳ್ತಿದ್ದೀವಿ. ರೈತ ಕುಟುಂಬವನ್ನು ಒಂದು ಘಟಕ ಅಂತ ತಗೊಂಡು ಒಟ್ಟು ಆರ್ಥಿಕ ಪುನಶ್ಚೇತನ ಮಾಡದೇ ಇದ್ದರೆ ಆತ್ಮಹತ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ. ಅವನಿಗೆ ಒಂದು ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಕೊಡಬೇಕು. ರಾಜ್ಯ ಸರ್ಕಾರ 2013 ಕೃಷಿ ಬೆಲೆ ಆಯೋಗನ ಮಾಡಿದೆ, ಭಾರತ ದೇಶದಲ್ಲೇ ಮೊದಲು ವೆಲ್ಕಮ್ ಮಾಡಿದ್ದೀವಿ. ಆದರೆ ಅದಕ್ಕೆ ಯಾವುದೋ ಪವರೇ ಕೊಟ್ಟಿಲ್ಲ, ಅದಕ್ಕೊಂದು ಲೀಗಲ್ ಸ್ಟ್ಯಾಂಡಿಟಿ ಕೊಡಬೇಕು, ಶಾಸನಾತ್ಮಕವಾದಂಥ ಅಧಿಕಾರ ನೀಡಬೇಕು, ಸಬಲೀಕರಿಸಬೇಕು, ಅದರ ತೀರ್ಮಾನಗಳು ಜಾರಿಗೆ ಬರಬೇಕು. ಸುಮ್ಮನೆ ಒಂದು ವರದಿ ಸಿಗ ಕುಂತ್ಕೊಂಡ್ರೆ ಆಯೋಗ ಯಾತಿಗೆ ಬೇಕು? ಆಯೋಗ ಇದ್ದರೆಷ್ಟು, ಇಲ್ಲದಷ್ಟು. ಅದರಿಂದ ಸ್ಟ್ರೆಂಥನ್ ಮಾಡಬೇಕು,
ಅದೇ ಎಮ್ ಎಸ್ ಪಿ ಡಿಕ್ಲೇರ್ ಮಾಡಬೇಕು, ನೇರವಾಗಿ ರೈತರಿಂದ ಖರೀದಿ ವ್ಯವಸ್ಥೆ ಮಾಡಬೇಕು. ನಮಗೆ ಬರೀ ಎಮ್ ಎಸ್ ಪಿ ಡಿಕ್ಲೇರ್ ಆಗಲ್ಲ, ಖರೀದಿ ಎಮ್ ಎಸ್ ಪಿ ಆಗಿ ಬೆಲೆ ನಿಗದಿ ಆಗಬೇಕು, ಖರೀದಿ ಆಗಬೇಕು, ವಿತರಣೆ ಆಗಬೇಕು, ಈ ಮೂರು ಇರಬೇಕು. ಪ್ರೊಕ್ಯೂರ್ಮೆಂಟ್ ಮಾಡ್ತಾರಲ್ಲ, ನೇರ ಖರೀದಿ ಮಾಡಬೇಕು, ವಿತರಣೆನೂ ಮಾಡಬೇಕು. ಆ ಥರದ ಅವಕಾಶವನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ರಾಗಿನ ಪಿ ಡಿ ಎಸ್ ತಗೋಬೋದು, ಜೋಳನ ಪಿ ಡಿ ಎಸ್ ತಗೋಬೋದು, ಎಣ್ಣೆಕಾಳು ತಗೋಬೋದು. 90% ಇವತ್ತು ನಮಗೆ ಇವತ್ತು 7% ಜನಕ್ಕೆ ಮಾತ್ರ ಎಮ್ ಎಸ್ ಪಿ ರೀಚ್ ಆಗ್ತದೆ ಖರೀದಿ. ಕರ್ನಾಟಕದಲ್ಲಿ 90% ರೀಚ್ ಆಗ್ಬೋದು ಕೆಲವೊಂದು 12 ಧಾನ್ಯಗಳಿಗೆ. ಆ ಥರದ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ. ಕೃಷಿ ಬೆಲೆ ಆಯೋಗಕ್ಕೆ ರಾಜಕಾರಣಿಗಳು ಅಥವಾ ಸುಮ್ಮನೆ ಕಟಾಚಾರದ ಅಧ್ಯಕ್ಷರು ಮಾಡೋದು ಬೇಡ, ಪರಿಣಿತರು ಮಾಡಿರೋದು ಒತ್ತಾಯ ನಮಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿರೋವಂಥವ್ರನ್ನ. ಪುಟ್ಟಣ್ಣಯ್ಯನವರು ಸುಂದರೇಶ್ವರಂತನೇ, ಅವರು ಕೂಡ ಹಿರಿಯ ನಾಯಕರು. ಅವ್ರದ್ದು 23ನೇ ತಾರೀಕು ಅವ್ರ ಜನ್ಮದಿನ ಇದೆ, ಅವತ್ತು ರೈತ ದಿನಾಚರಣೆ. ಆ ದಿನಾಚರಣೆನ ರಾಯಚೂರಲ್ಲಿ ನಾವು ಮಾಡ್ತಿದ್ದೀವಿ, ರಾಯಚೂರಲ್ಲಿ ಮಾಡ್ತೀವಿ, ದೊಡ್ಡ ಮಟ್ಟ ರಾಜ್ಯ ಸಂಘ. ಇನ್ನೇನು ನಿರ್ದೇಶ ಇಲ್ಲ, ಚೌಧರಿ ಚರಣ್ ಸಿಂಗ್ ಅವ್ರದ್ದು ಕೂಡ ಅವತ್ತೇ ಜನ್ಮದಿನ ಆಗಿದ್ದರಿಂದ ಎರಡೂ ಕೂಡ ರೈತ ದಿನಾಚರಣೆ ರಾಯಚೂರಿನಲ್ಲಿ 23ನೇ ತಾರೀಕು ಏನು ಮಾಡ್ತಾ ಇದ್ದೀವಿ. ಬಹುಶಃ ಅವತ್ತು ಮತ್ತೆ ಒಂದಷ್ಟು ಎಜೆಂಡಾ ಇಟ್ಕೊಂಡು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಕೂಡ ಕರೆದಿದ್ದೀವಿ. ಅದಾದ ನಂತರ ಇವತ್ತು ಏನು ಸವಾಲುಗಳಿದೆ ನಮ್ಮ ಮುಂದೆ, ವಿದ್ಯುತ್ ಇರ್ಬೋದು ಅಥವಾ ಬರ ಇರ್ಬೋದು, ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಮುಂದಿನ ದಿನಗಳಲ್ಲಿ ತಿಳಿದ ಬಗ್ಗೆ ಅಲ್ಲಿ ನಿರ್ಣಯಗಳನ್ನು ಕೈಗೊಳ್ತೇವೆ. ಮತ್ತು ಹಿಂದೆ BJP ಸರ್ಕಾರ ತಂದಿರತಕ್ಕಂಥ ಮಸೂದೆಗಳಿರುತ್ತೆ, 3 APMC ಇರ್ಬೋದು ಅಥವಾ ಗೋಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು, ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಇರ್ಬೋದು, ಕಾರ್ಮಿಕರಿಗೆ ಸಂಬಂಧಪಟ್ಟ ಕಾಯ್ದೆ ಇದು ವಾಪಸ್ ತಗೊಳ್ತೇವೆ ಅಂತ ಸಿದ್ದರಾಮಯ್ಯನವರಾಗಲಿ ಅವರ ಆಗಿನ ವಿರೋಧ ಪಕ್ಷ ಇದ್ದಂಥ ಎಲ್ಲ ಈಗ ಆಡಳಿತ ಇರುತ್ತೆ ಎಲ್ಲ ಮಂತ್ರಿಗಳು ಕೂಡ ನಮ್ಮ ಜೊತೆ ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈಗ ಆ ಮಸೂದೆಗಳನ್ನ ಹಿಂತೆಗಿಲಿಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಸರ್ಕಾರ ಬಂದ 1 ತಿಂಗಳೊಳಗೆ ನಾವು ನಮ್ಮ ಹೋರಾಟವನ್ನು ತೀವ್ರ ಮಾಡಿದ್ವಿ ಮತ್ತು ಆಗ APMC ಕಾಯ್ದೆಯನ್ನು ಹಿಂಪಡೆಯತಕ್ಕಂಥ ತೀರ್ಮಾನವನ್ನು ಅವರು ಮಾಡಿದರು ವಿಧಾನಸಭೆಯಲ್ಲಿ. ಆದರೆ ರಾಜ್ಯ ವಿಧಾನ ಪರಿಷತ್ನಲ್ಲಿ ಬೆಂಬಲ ಇರಲಿಲ್ಲ, ಅಲ್ಲಿ ಕಾಂಗ್ರೆಸ್ನ ಹೆಚ್ಚು MLC ಇರಲಿಲ್ಲ, BJP ಮತ್ತು JDSನವರು ಅದಕ್ಕೆ ವಿರೋಧ ಮಾಡಿದರು, ಅದು ವಾಪಸ್ ಹೋಗಿತ್ತು. ಅದು ಮಾಡ್ಬೋದು, ಅಲ್ಲಿ ಬೆಂಬಲ ಸಿಗದೆ ಹೋದರೂ ಕೂಡ ಇಲ್ಲಿ 136 ಇರೋದ್ರಿಂದ ಇಲ್ಲೇ ಅದನ್ನು ಮತ್ತೆ ಮರು ತಂದರೆ ಇಲ್ಲೇ ಅದಕ್ಕೆ ಅಪ್ರೂವಲ್ ಸಿಗ್ತದೆ. ಈ 3 ಮಸೂದೆಗಳನ್ನು ಕೂಡ ತಕ್ಷಣ ವಾಪಸ್ ತಗೊಳ್ಬೇಕು ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಡಿಕೆಯದ್ದು ಮಾರುಕಟ್ಟೆ ಧಾರಣೆ ಕುಸಿತಾ ಇದೆ, ನಮ್ಮ ಚಾಲಿ ಅಡಿಕೆಯದ್ದು. ಆದರೆ ಕೆಂಪಡಿಕೆಯದ್ದು ಸ್ವಲ್ಪ ಸ್ಥಿರ ಆಗ್ತಿದೆ, ಬೇಕಾದ ಸ್ವಲ್ಪ ಇನ್ನೂ ಜಾಸ್ತಿ ಬೆಲೆ ಸಿಗ್ತಾ ಇದೆ. ಬಹುಶಃ ನಮಗೆ ಅನುಮಾನ ಮೂಡಿ ಬರತಕ್ಕಂಥದ್ದು ಎಲ್ಲ ಬೇರೆ ಪ್ರದೇಶಗಳಲ್ಲಿ ಅಡಿಕೆ ಬೆಳೆ ಆಗಿದೆ, ಅದರಿಂದ ಬಯಲುಸೀಮೆಗಳಲ್ಲಿ ಅಡಿಕೆ ಆಗಿದೆ, ಹಾಗೆ ಮಾರುಕಟ್ಟೆ ದಾಳಿ ಕುಸಿದೆ ಅಂತ. ಇದಲ್ಲ, ಬಹುಶಃ ಇದು ಯಾವುದೋ ವಾಮ ಮಾರ್ಗದಲ್ಲಿ ಅಡಿಕೆ ಇಂಪೋರ್ಟ್ ಆಗ್ತಾಯಿದೆ ಅಂತ ಹೇಳುವಂಥ ಆತಂಕ ಇದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಕ್ಯಾಂಪ ಕೂಡ ಮುಂದೆ ನಿಂತು ಅಡಿಕೆ ಬೆಲೆಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಗೊತ್ತಾಯ್ತು. ರೈತರ ಸಾಲ ಮಾನ್ನಾ ಅಂತ ಹೇಳ್ತೀವಿ, ರೈತರ ಗೋಲ್ ಇದೆ, ಸಣ್ಣ ರೈತರು, ಸಣ್ಣ ರೈತರು, ದೊಡ್ಡ ರೈತರು, ದೊಡ್ಡ ರೈತರು ವಾಣಿಜ್ಯವಾಗಿ ಕೃಷಿಯನ್ನು ಮಾಡ್ತಾರೆ, ಅವತ್ತು ಸಾಲ ಮಾನ್ನಾ ಮಾಡಬೇಕು ಅಂತ ಹೇಳುದ, ಸಣ್ಣ ರೈತರು ಮಾಡಬೇಕು ಅಂತ ಹೇಳುದು. 87% ಸಣ್ಣ ರೈತರು ಬಿಟ್ಟು ಈಗಾಗಲೇ ಸರ್ಕಾರಿ ಅಂಕಿ ಅಂಶ ಪ್ರಕಾರನೇ ಕರ್ನಾಟಕ ರೈತರ ಇಳುವಳಿ ಲೆಕ್ಕ ಹಾಕಿದ್ರೆ 87% ಸಣ್ಣ ರೈತಿದ್ದೆ. ಮತ್ತು ದೊಡ್ಡ ರೈತರಾಗಿ ಉಳ್ಕೊಂಡಿರೋರು ಭಾಳ ಬೆರಣೆ ಅಂತ ಎಷ್ಟು ಜನ, ಈಗ ನಾವು ವಿಭಾಗಗಳಾಗ್ಬಿಡ್ತೇವೆ, 4 ಜನ 5 ಜನ ಇರುತ್ತೆ. ಆಮೇಲೆ ಕೃಷೀಲಿ ದೊಡ್ಡ ರೈತರಿಗೆ ಬೆಲೆ ಸಿಗಿಸಿ ಸಣ್ಣ ರೈತರಿಗೆ ಒಂಥರ ಇದಂತಾರೆ, ಕೃಷಿನ ಆ ಥರ ಆಗಲ್ಲ. ಲೋಯ್ಯ ಹೇಳ್ತಿದ್ರು ರೈತರನ್ನ ಸಣ್ಣ ಅತಿ ಸಣ್ಣ ಅಂತ ಹೋಗ್ಬಿಡಿ, ರೈತರನ್ನ ರೈತ ಸಮುದಾಯ ನೋಡಿ ಅಂತ. ದೊಡ್ಡ ರೈತ ದೊಡ್ಡ ಸಾಲುಗಾರ ಆಗಿರ್ತಾನೆ, ಸಣ್ಣ ರೈತ ಸಣ್ಣ ಸಾಲುಗಾರ ಆಗಿರ್ತಾನೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗೆ ಸರಿಯಾದ ವೈಜ್ಞಾನಿಕ ಬೆಲೆ ಸಿಕ್ಬಿಟ್ರೆ ಯಾವುದು ಸಾಲ ಆಗಲ್ಲ. ಅದರಿಂದ ಸಂಪೂರ್ಣವಾಗಿ ರೈತ ಎಲ್ಲ ಸಮುದಾಯ ರೈತರನ್ನು ಸಾಲ ಮನ್ನಾ ಮಾಡಬೇಕು ಅಂತೀವಿ. ಅದನ್ನು ರೈತ ಸಂಘ ಯಾವತ್ತೂ ವಿಂಗಡಿಯಾಗಿ ನೋಡೋಣ. ಅದೇ ರೀತಿ ವಿಶೇಷವಾಗಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ಮತ್ತು ಹಳದಿ ರೋಗದ ಬಗ್ಗೆ ತಾವು ನೋಡಿದ್ದೀವಿ, ಸುಳ್ಯದಲ್ಲಿ ಸುಮಾರು 9,000 ಹೆಕ್ಟೇರ್ ಅಡಿಕೆ ನಾಶ ಆಗಿದೆ ಎಲೆ ಹಳದಿ ರೋಗದಿಂದ.
ಕಳೆದ ಸರ್ಕಾರಗಳು ಈಗ ಸಿದ್ದರಾಮಯ್ಯನವರು ಕೂಡ ಲಾಸ್ಟ್ ಟೈಮ್ ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿರುವ ಸಮಯದಲ್ಲಿ ಸುಮಾರು 100 ಕೋಟಿಯನ್ನು ಇಲ್ಲಿ ಅವರಿಗೆ ಮೀಸಲಿಡ್ತೇವೆ, ಅವರ ಪರಿಹಾರಕ್ಕೆ ಮೀಸಲಿಡ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ. ಆದರೆ ಸರ್ಕಾರ ಒಂದು 8 ತಿಂಗಳಾದರೂ ಏನು ಕಾರ್ಯಕ್ರಮವನ್ನು ಅವರು ಈ ಇದನ್ನು ಕ್ರಮ ಕೈಗೊಳ್ಳಿಲ್ಲ ಈ ವಿಚಾರದಲ್ಲಿ. ಅದೇ ರೀತಿ ಹಿಂದಿನ ಸರ್ಕಾರ ಎಲೆ ಚುಕ್ಕಿ ರೋಗಕ್ಕೆ ಬೆಳ್ತಂಗಡಿ ಭಾಗ ಮತ್ತು ಬಂಟ್ವಾಳದ ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚು ಎಲೆ ಚುಕ್ಕಿ ರೋಗ ಇದೆ. ಅದರ ಒತ್ತಾಯಗಳನ್ನು ನಾವು ಕೊಟ್ಟಿದ್ದೇವೆ, ನಮಗೆ ಇಷ್ಟವರೆಗೆ ಯಾವುದೇ ಈ ಸರ್ಕಾರ ಕೂಡ ಅದನ್ನು ಏನು ಅದರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಹಿಂದಿನ BJP ಸರ್ಕಾರ ಇರುವಾಗ ಪಂಚಾಯತ್ ಲೆವೆಲಲ್ಲಿ ಎಲ್ಲರೂ ಅರ್ಜಿ ತಗೊಂಡಿದ್ದಾರೆ PDO ಇದರಲ್ಲಿ. ಆದರೆ ನಮ್ಮ ಯಾರು ನಮ್ಮ ಸರ್ಕಾರದ ನಮ್ಮ ಜಿಲ್ಲಾ ಇವರು ತೋಟಗಾರಿಕೆ ಅಲ್ಲ, ಇವರು ನಮ್ಮ ವಿಶೇಷ ಇವರು ಜಿಲ್ಲಾಧಿಕಾರಿ ಇನ್ನೊಬ್ಬರು ಅಪಾರ ಜಿಲ್ಲಾ ಅವರು ಅವರ ಇದರಲ್ಲಿ ಅವರೆಲ್ಲ ಅರ್ಜಿ ತಗೊಂಡಿದ್ರು. ಆದರೆ ಇಷ್ಟವರೆಗೆ ನಿಮಗೆ ಅದಕ್ಕೆ ಬೆಳೆ ಇದು ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಸುಮಾರು 4,000 ಪರಿಹಾರ ಹೆಕ್ಟೇರಿಗೆ ಕೊಡ್ತೇವೆ ಅಂತ ಹೇಳಿದರು. ಅವರು 1 ರೂಪಾಯಿ ಕೂಡ ಬಿಡುಗಡೆ ಮಾಡಲಿಲ್ಲ ಇಷ್ಟವರೆಗೆ. ಈಗಿನ ಸರ್ಕಾರ ಕೂಡ ಅದರ ಬಗ್ಗೆ ವಿಶೇಷವಾದ ಚಿಂತನೆ ಮಾಡ್ತೇವೆ, ಪರಿಹಾರ ಕೂಡ ತೆಗೆಸಿಕೊಡ್ತೇವೆ ಅಂತ ಹೇಳಿದರು. ಇಷ್ಟವರೆಗೆ ಯಾವುದೇ ನಮಗೆ ರೈತರಿಗೆ ಅದರಿಂದ ಲಾಭ ಆಗಲಿಲ್ಲ. ಅದಕ್ಕೋಸ್ಕರ ಅದರ ವಿಚಾರದಲ್ಲಿ ಕೂಡ ನಾವು ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೇವೆ. ಪ್ರಶ್ನೆ ಮತ್ತೆ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗದ ವಿಷಯದಲ್ಲಿ ನಾವು ಸುಳ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಾಕ್ತೇವೆ, ಇದರ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ವಿಟ್ಲ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಇಷ್ಟ ತನಕ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಇವತ್ತು ಸಂಶೋಧನೆಗಳು ರೈತರ ಪರವಾಗಿಲ್ಲ, ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ಸಂಶೋಧನೆಗಳು ನಡೀತಾ ಇದೆ. ನಮ್ಮ ತೆರಿಗೆ ಹಣದಿಂದ ಈ ವಿಜ್ಞಾನಿಗಳಿಗೆ ಸಂಬಳ ಕೊಡ್ತಾರೆ, ಆದರೆ ಸಂಶೋಧನೆಗಳು ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು. ಪ್ರತಿ ವರ್ಷ ಆ ಸಂಸ್ಥೆಯಲ್ಲಿ ಸಂಶೋಧನೆ ಮಾಡುವಾಗ ರೈತರನ್ನು ಕರೆದು ರೈತರ ಅಗತ್ಯತೆ ಏನು, ಯಾವ ವಿಷಯಕ್ಕೆ ಸಂಬಂಧಪಟ್ಟು ಸಂಶೋಧನೆ ಆಗ್ತದೆ ಎಂಬ ನಿಲುವನ್ನು ಈ ಸಂಶೋಧನಾ ಸಂಸ್ಥೆಗಳು ಮಾಡಬೇಕು. ಇಲ್ಲದಿದ್ದರೆ ನಾವು ಅಲ್ಲಿ ಮೆರವಣಿಗೆ ಹೋಗಿ ಇದರ ಈ ಸಂಸ್ಥೆಗಳನ್ನು ಮುಚ್ಚಿ ಹಾಕುವ ಕಾರ್ಯಕ್ರಮ ಮಾಡಿದ್ದೇವೆ. ನಾವು ನೆಕ್ಸ್ಟ್ ಮೀಟಿಂಗ್ ಮೀಟಿಂಗ್ ಇರ್ತೇವೆ, ಈಗಲೇ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ ನಾವು ಸುಳ್ಯದಲ್ಲಿ. ಯಾಕಂದ್ರೆ ಸುಳ್ಯದಲ್ಲಿ ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಸಮಸ್ಯೆ ಇರೋದು ಸುಳ್ಯ ರೈತರಿಗೆ. ಅಲ್ಲಿ ಸಮಗ್ರ ಎಲ್ಲ ಜಿಲ್ಲೆಗಳಿಂದ ಕೊಡಗಿನಿಂದ ಕೂಡ ಎಲ್ಲ ಕರೆಸಿ ಒಂದು ಸಮಗ್ರ ಚಿಂತನೆ ನಡೆಸಿ ಇದಕ್ಕೆ ಹೇಗೆ ನಾವು ಕಾರ್ಯರೂಪ ಮಾಡಬೇಕು ಮತ್ತೆ ಅದಕ್ಕೆ ಹೇಗೆ ನಾವು ಹೋರಾಟ ಮಾಡಬೇಕೆಂಬ ಚಿಂತನೆ ಮಾಡಿ ಮುಂದುವರಿದ್ದೇವೆ. ಇವತ್ತು ಮೀಟಿಂಗ್ ಇದೆ ಇದಾದ್ಮೇಲೆ. ಯಾಕಂದ್ರೆ ನೋಡಿ, ಹಿಂದಿನ ಸರ್ಕಾರ ಯಡಿಯೂರಪ್ಪ ಇರುವಾಗ 25,000 ಅವರಿಗೆ ಏನು ವೈಜ್ಞಾನಿಕ ಸಂಶೋಧನೆ ಮಾಡಲಿಕ್ಕೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ 25 ಕೋಟಿ ರೂಪಾಯಿ BJP ಸರ್ಕಾರ ಇದೆ. ಅದೇ ರೀತಿಯಲ್ಲಿ ನಾವು ಹೇಳ್ತಾ ಇರುವಂಥ ಸುಳ್ಯದ ರೈತರಿಗೆ ಎಲ್ಲ ಪಕ್ಷಗಳಿಂದ ಕೂಡ ತುಳಿತಕ್ಕೆ ಒಳಗಾಗಿದ್ದಾರೆ ಅವರ ಅಲ್ಲಿಯ ರೈತರು ಪಾಪ ಎಲೆ ಹಳಿದ ಹೋಗೋದ್ರಿಂದ. ಅದಕ್ಕೋಸ್ಕರ ವಿಶೇಷವಾದ ಅನುದಾನ ಈ ಸರ್ಕಾರ ಆದರೂ ಅದನ್ನು ಮತ್ತು ಕೇಂದ್ರ ಸರ್ಕಾರ ವಿಶೇಷವಾದ ಅನುದಾನ ಅಂತ ಕೊಡಬೇಕೆನ್ನುವಂಥದ್ದು ಬೇಡಿಕೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ UPlus TV ಇದು ಹೊಸತನದ ಸಂಕಲನ.